ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅನ್ನುವಂಥ ಎಲ್ಲ ಸ್ನೇಹಿತರಿಗೆ ವಿಶೇಷವಾಗಿ ನೆನ್ನೆ ತುಂಬ ಖುಷಿ ಪಡುವಂಥ ವಿಚಾರ ಒಂದು ಅನೌನ್ಸ್ ಆಗಿದೆ. ಎಕ್ಸಾಮ್ ಆಗ್ತಾ ಇದೆ. ಸೊ ಪ್ರಿಪ್ರೇಷನ್ ಲಾಸ್ಟ್ ಟೈಮಲ್ಲಿ ತುಂಬ ಜನ ಸ್ನೇಹಿತರು ಹೇಳ್ತಾ ಇದ್ರು ಎಕ್ಸಾಮ್ ತುಂಬ ಟೈಮ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂಥೇಳಿ. ಒಂದಷ್ಟು ವರ್ಷಗಳ ಏಜ್ ಕನ್ಫ್ಯೂಷನ್ ಅನ್ನು ಕೂಡ ಇತ್ತು. ಆದರೆ ಇದೀಗ ನೋಡಿ ಮತ್ತೆ ಎಕ್ಸಾಮ್ ಅನೌನ್ಸ್ ಆಗಿದೆ. ನೋಡಿ ಯಾವಾಗ ಎಕ್ಸಾಮು ಏನು ಕತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಎಸ್, ಕರ್ನಾಟಕ ಸರ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022 ಪರೀಕ್ಷಾ ದಿನಾಂಕ ಬಂದು 6/11/2022 ಭಾನುವಾರ, 6 ನವೆಂಬರ್ 2022 ಭಾನುವಾರ. ಹಾಗಿದ್ರೆ ಬನ್ನಿ ನೋಟಿಫಿಕೇಶನಲ್ಲಿ ಏನಿದೆ ಅಂತ ನೋಡೋಣ. ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ, ಕೆಂಪೇಗೌಡ ರಸ್ತೆ, ಬೆಂಗಳೂರು 5600009. ಇವರ ಕಡೆಯಿಂದ ನಿಮಗೆ ಒಂದು ನೋಟಿಫಿಕೇಶನ್ ಸಿಗ್ತಾ ಇದೆ. ಓಕೆ, ಏನಿದು ಇದರ ಹಿನ್ನೆಲೆಯನ್ನು ನೋಡೋಣ. ಆರ್ ಟಿ ಇ ಕಾಯ್ದೆಯ ಸೆಕ್ಷನ್ 23 ಉಪವಿಭಾಗ 1 ನಿಬಂಧನೆಗಳ ಅನುಸಾರ 23 ಆಗಸ್ಟ್ 2010, 29 ಜುಲೈ 2011 ಮತ್ತು 28 ಜೂನ್ 2018 ಅಧಿಸೂಚನೆಯಂತೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ NCTE 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ನೇಮಕಾತಿಗೆ ಅರ್ಹರಾಗುವುದಕ್ಕೆ ಕನಿಷ್ಠ ಅರ್ಹತೆಗಳನ್ನು ನಿಗದಿ ಮಾಡಿದೆ. ಹಾಗಿದ್ರೆ ಏನಿದೆ ಆ ಕನಿಷ್ಠ ಅರ್ಹತೆಯಲ್ಲಿ ಅನ್ನೋದನ್ನು ನೋಡೋಣ. ಆರ್ ಟಿ ಇ ಕಾಯ್ದೆ 2ನೇ ವಿಭಾಗದಲ್ಲಿ ಷರತ್ತು, ಇದರಲ್ಲಿ ಉಲ್ಲೇಖಿಸಲ್ಪಟ್ಟಿರತಕ್ಕಂಥ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿ ಅರ್ಹತೆ ಪಡೆಯೋದಕ್ಕೆ NCTEಯಿಂದ ರೂಪಿಸಲಾದಂಥ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸೂಕ್ತ ಸರ್ಕಾರದ ಮೂಲಕ ನಡೆಸಲಾಗುವಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಹಾಗಿದ್ರೆ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹರಾಗುವುದಕ್ಕೆ TETಯನ್ನು ಕನಿಷ್ಠ ಅರ್ಹತೆಯನ್ನಾಗಿ ಅಳವಡಿಸಿಕೊಳ್ಳುವಂಥ ಉದ್ದೇಶಗಳಿದೆ. ಏನದು ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಮಾನದಂಡಗಳನ್ನು ಮತ್ತು ಶಿಕ್ಷಕರ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸೋದಕ್ಕೆ ತುಂಬ ಅಗತ್ಯ ಆಗುತ್ತೆ. ಇದು ಇವರ ಉದ್ದೇಶ. TETಯನ್ನು ಕನಿಷ್ಠ ಅರ್ಹತೆ ಅಳವಡಿಸುವಂಥ ಉದ್ದೇಶಗಳಲ್ಲಿ ಇದು ಮೊದಲು. ನಂತರ ಶಿಕ್ಷಣ ಶಿಕ್ಷಕ ಸಂಸ್ಥೆಗಳು ಮತ್ತು ಪ್ರಶಿಕ್ಷಣಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯ ಸುಧಾರಣೆಯನ್ನು ಪ್ರೇರೇಪಿಸೋದಕ್ಕೆ ಸರ್ಕಾರ ಶಿಕ್ಷಕರ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತದೆ ಅನ್ನುವಂಥ ಸಕಾರಾತ್ಮಕ ಸಂದೇಶವನ್ನು ಎಲ್ಲ ಭಾಗಿದಾರರಿಗೆ ನೀಡಲಿಕ್ಕೆ ಅನ್ನುವಂಥದ್ದು. ಹಾಗಿದ್ರೆ ಕರ್ನಾಟಕ ಸರ್ಕಾರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ವಹಿಸಿಕೊಟ್ಟಿದೆ. ಹಾಗಿದ್ರೆ ಇಲ್ಲಿ ನೋಡಿ ಶಾರ್ಟ್ ಟೈಟಲ್ ಏನಿದೆ ಅಂದರೆ ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2011 ಅಂಥೇಳಿ ಕರೀಲಾಗುತ್ತೆ. ಹಾಗಿದ್ರೆ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ, ಸಚಿವಾಲಯ ಅಂತಂದರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವಾಲಯ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವಾಲಯ, CAC ಅಂದರೆ ಕೇಂದ್ರೀಕೃತ ದಾಖಲಾತಿಯ ಘಟಕ ಬೆಂಗಳೂರು, ಶಾಲೆ ಅಂದರೆ ಈ ಉದ್ದೇಶಕ್ಕಾಗಿ RTE 2009 ಪ್ರಕಾರ KARTET ಕರ್ನಾಟಕ TET ಅನ್ವಯವಾಗುವಂಥ ಎಲ್ಲ ಶಾಲೆಗಳು ಕರ್ನಾಟಕ TET ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿ. ಓಕೆ ನೋಡೋಣ. ಅರ್ಹತಾ ಪರೀಕ್ಷೆ ಅಂದರೆ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಗಳಿಸ್ತಾರೆ. ಪರಿಶಿಷ್ಟ ಜಾತಿ ಅಂದರೆ ಭಾರತ ಸರ್ಕಾರದಿಂದ ಸೂಚಿಸಿರುವ ಪರಿಶಿಷ್ಟ ಜಾತಿಗಳು. ಪರಿಶಿಷ್ಟ ಪಂಗಡಗಳು ಅಂತಂದರೆ ಭಾರತ ಸರ್ಕಾರದಿಂದ ಸೂಚಿಸಿರತಕ್ಕಂಥ ಪರಿಶಿಷ್ಟ ಪಂಗಡಗಳು. ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳು ಅಂತ ಹೇಳಿದರೆ ಕರ್ನಾಟಕ ಸರ್ಕಾರವು ನಿಗದಿಪಡಿಸಿದಂತಹ ಮತ್ತು ನಿರ್ದಿಷ್ಟಪಡಿಸಿದಂತೆ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳು ಅಂಥೇಳಿ ಅರ್ಥ. ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಸರ್ಕಾರದ ಪರವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿಯ ಘಟಕ ಬೆಂಗಳೂರು ಅನ್ನುವಂಥದ್ದು. ಇನ್ನು ಅಭ್ಯರ್ಥಿಗಳು, ಅಭ್ಯರ್ಥಿಗಳಿಗೆ ಸೂಚನೆ ಇದೆ ನೋಡಿ. ಏನು ಸೂಚನೆ? ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022ಕ್ಕೆ ಅರ್ಜಿ ಸಲ್ಲಿಸಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 1 ಸೆಪ್ಟೆಂಬರ್ 2022 ರಿಂದ 30 ಸೆಪ್ಟೆಂಬರ್ 2022 ಒಳಗಾಗಿ ಇಲಾಖಾ ವೆಬ್ಸೈಟ್, ಇಲ್ಲಿ ನೋಡಿ www.schooleducation.kr.nic.in ಏನಿದೆ ಅದಕ್ಕೆ ಅರ್ಜಿಯನ್ನು ಹಾಕಬೇಕು.
ಜೊತೆಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳ ಜೊತೆಗೆ ಭರ್ತಿ ಮಾಡಿ ಸ್ಕ್ಯಾನ್ ಮಾಡಲಾದಂತಹ ತಮ್ಮ ಭಾವಚಿತ್ರ ಹಾಗೂ ಸಹಿಯನ್ನು JPEG ಫಾರ್ಮ್ಯಾಟ್ ನಮೂನೆಯ ಮೂಲಕ ಅಪ್ಲೋಡನ್ನು ಮಾಡಬೇಕು. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನು ಒಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟ್ ಪ್ರತಿಯ ಪ್ರಿಂಟೌಟನ್ನು ತಗೋಬೇಕು. ನಂತರ ನೋಡಿ ಏನಿದೆ, ಆನ್ಲೈನ್ ಅಭ್ಯರ್ಥಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅನುಸರಿಸಬೇಕಾದಂಥ ಕ್ರಮಗಳು ಏನು ಅಂತ ನೋಡೋದಾದರೆ, ಎಸ್ ಇಲ್ಲಿ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್, ಈಗ ನಾನು ಹೇಳಿದ್ನಲ್ಲ www.schooleducation.kr.nic.in ಏನಿದೆ ಅಲ್ಲಿ ನೀಡಲಾಗುವ ಸೂಚನೆಗಳನ್ನು ತಪ್ಪದೇ ಓದಿ ಅರ್ಥ ಮಾಡಿಕೊಳ್ಬೇಕು. ಆಯಿತಾ, ಅದಾದ ನಂತರ ಏನಿದೆ, ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ನೊಂದಿಗೆ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳ ಜೊತೆಗೆ ಭರ್ತಿ ಮಾಡಬೇಕು. ಸ್ಕ್ಯಾನ್ ಮಾಡಿದ ಅಭ್ಯರ್ಥಿಯ ಭಾವಚಿತ್ರ 50 KB ಕಡಿಮೆ ಹಾಗೂ ಸಹಿಯನ್ನು 40 KB ಕಡಿಮೆ ಮಾಡಿ ಅಪ್ಲೋಡ್ ಮಾಡಬೇಕು. ಪರೀಕ್ಷಾ ಶುಲ್ಕ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ UPI ಅಥವಾ ಬ್ಯಾಂಕ್ ಚಲನ್ ಯಾವುದರ ಮೂಲಕ ಕೂಡ ಪಾವತಿಸಬಹುದು. ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿಯೂ ಮರುಪಾವತಿ ಮಾಡೋಕ್ಕಾಗಲ್ಲ ಅಥವಾ ಮುಂದಿನ ಪರೀಕ್ಷೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲ್ಲ. ಆಯಿತಾ, ಏನು ಇಂಟರ್ನೆಟ್ ಕ್ರ್ಯಾಶನ್ನು ತಪ್ಪಿಸಬೇಕು ಅಂದರೆ ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಯನ್ನು ಈ ವೆಬ್ಸೈಟ್ ಅಡ್ರೆಸ್ಗೆ ಈ ಅಡ್ರೆಸ್ಸಿನ ಮೂಲಕ ಶುಲ್ಕ ಪಾವತಿಸಿದ ನಂತರ ಅಭ್ಯರ್ಥಿಗಳು ಯೂಸರ್ ನೇಮು ಪಾಸ್ವರ್ಡು ಬಳಸಿಕೊಂಡು ಡೌನ್ಲೋಡ್ ಮಾಡಿಕೊಳ್ಬಹುದು. ಜೊತೆಗೆ ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂಥೇಳಿ ಕಂಡುಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸೋದು. ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದಂತಹ ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಆಡಳಿತ ಸಂಪರ್ಕಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇರಿಸ್ಕೊಳ್ಬೇಕು, ತಮ್ಮ ಹತ್ರ ಇಟ್ಕೊಳ್ಬೇಕು. ಜೊತೆಗೆ ನೋಡಿ, ಅದನ್ನು ಮರ್ತು ಹೋದರೆ ಅಥವಾ ನಿಮ್ಮ ಹತ್ರ ಅದು ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಹಾಗೂ ಇದೆಲ್ಲದರ ಜೊತೆಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾದಲ್ಲಿ ಪರೀಕ್ಷಾ ಶುಲ್ಕ ಪಾವತಿಸೋದಕ್ಕಿಂತ ಮೊದಲು ಮಾಡಬೇಕಾಗಿರ್ತದೆ. ಅದಾದ ನಂತರ ಯಾವುದೇ ತಿದ್ದುಪಡಿ ಅಥವಾ ಬದಲಾವಣೆ ಆಗಲ್ಲ. ಇನ್ನು ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸ ಇದ್ದರೆ ಅದರಿಂದ ಉಂಟಾಗುವಂಥ ಪರಿಣಾಮಗಳಿಗೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸೋದಕ್ಕೆ ಅಥವಾ ತೆಗೆದುಹಾಕೋದಕ್ಕೆ ಅವಕಾಶ ಇರಲ್ಲ. ಈ ಸಂಬಂಧ ಉದ್ಭವಿಸುವಂತಹ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಜವಾಬ್ದಾರಿ ಅಲ್ಲ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯು ಶಿಕ್ಷಕರ ನೇಮಕಾತಿಗೆ ಅಗತ್ಯವಾದಂಥ ಪ್ರವೇಶಾರ್ಹತೆಯೇ ಹೊರತು ಅಭ್ಯರ್ಥಿಗಳು ನೇಮಕಾತಿಗೆ ಯಾವುದೇ ಹಕ್ಕನ್ನು ಚಲಾಯಿಸೋದಕ್ಕೆ ಅವಕಾಶ ಇರಲ್ಲ. ಕರ್ನಾಟಕ TET 2022ಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಉಪಯೋಗದಲ್ಲಿರುವಂತಹ ತಮ್ಮ ಸ್ವಂತ ಮೊಬೈಲ್ನ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ಐಡಿಯನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸೋದು. ವೆಬ್ಸೈಟ್ನಲ್ಲಿ ನೀಡುವಂಥ ಹೆಚ್ಚುವರಿ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಅಭ್ಯರ್ಥಿಗಳು ಆಗಿಂದಾಗ್ಗೆ ಇಲಾಖಾ ವೆಬ್ಸೈಟ್ www.schooleducation.kr.nic.in ಅನ್ನು ವೀಕ್ಷಿಸಬೇಕು. ಪರೀಕ್ಷಾ ಶುಲ್ಕ ಮತ್ತು ವಿವರಗಳನ್ನು ನೋಡೋಣ. ಓಕೆ, ಪ್ರವರ್ಗ 1 ಯಾವೆಲ್ಲ ಪ್ರವರ್ಗ ಇರುವಂಥವ್ರಿಗೆ ಮತ್ತು SC ST ಅವ್ರಿಗೆ ಉಳಿದಂಥವ್ರಿಗೆ ಏನು ಫೀಸ್ ಇದೆ ನೋಡಿ. ಸಾಮಾನ್ಯ ವರ್ಗ 2A 2B 3A ಮತ್ತು 3B, ಇವರಿಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಮಾತ್ರ ಇರ್ತದೆ. ಇಲ್ಲಿ 700 ರೂಪಾಯಿ ಪರೀಕ್ಷಾ ಶುಲ್ಕ ಇರ್ತದೆ. ಇನ್ನು 1000 ರೂಪಾಯಿಗಳು, 700 ರೂಪಾಯಿಂದ 1000 ರೂಪಾಯಿ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ 1 350 ರೂಪಾಯಿಂದ 500 ರೂಪಾಯಿ. ವಿಶೇಷ ಅಗತ್ಯತೆ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿ ಇದೆ. ಆಯಿತಾ, ನೆಕ್ಸ್ಟ್ ನೀವು ಹೆಂಗೆ ದುಡ್ಡನ್ನು ಪೇ ಮಾಡಬೇಕು ಅನ್ನುವಂಥದ್ದು. ಇಂಟರ್ನೆಟ್ ಬ್ಯಾಂಕಿಂಗು ಎಲ್ಲ ಬ್ಯಾಂಕಲ್ಲೂ ಪೇ ಮಾಡ್ಬೋದು. ಅಮೌಂಟ್ ಬಂದು 500, 5 ರೂಪಾಯಿ ಅದಕ್ಕೆ ಟ್ರಾನ್ಸಾಕ್ಷನ್ ಫೀಸ್ ಅಂತ ಹೇಳಿ ಕಟ್ಟಾಗುತ್ತೆ. ಅಬೋವ್ 500 ಇದ್ದರೆ 10 ರೂಪೀಸ್ ಕಟ್ಟಾಗುತ್ತೆ. ಇನ್ನು ಡೆಬಿಟ್ ಕಾರ್ಡ್, ವೈಸಾ, ಮಾಸ್ಟರ್, ಮಾಸ್ಟ್ರಿಯೋ ಇವೆಲ್ಲ ಕಾರ್ಡ್ಗಳನ್ನು ಯೂಸ್ ಮಾಡಬಹುದು 2000 ರೂಪಾಯಿವರೆಗೂ ಪೇ ಮಾಡಲಿಕ್ಕೆ.
0.75% ಏನಾಗುತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ ಅಮೌಂಟ್ ಕಟ್ ಆಗುತ್ತೆ 2000 ಕ್ಕಿಂತ ಮೇಲೆ ಇದ್ದರೆ 0.90% ಇಲ್ಲಿ ಟ್ರಾನ್ಸಾಕ್ಷನ್ ಫೀಸು ಕಟ್ ಆಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ನೋಡಿದರೆ ವೈಶ್ಯ ಮಾಸ್ಟರ್ ಅಮ್ಯಾಕ್ಸ್ ಇವು ಯಾವುದಾದ್ರೂ ಇದ್ದರೆ 1.20% ಟ್ರಾನ್ಸಾಕ್ಷನ್ಗೆ ಕಟ್ ಆಗುತ್ತೆ ಇನ್ನು ಯು ಪಿ ಐ ಎಲ್ಲ ಬ್ಯಾಂಕು ಫ್ರೀ ಇದೆ ಚಲನು ಎಲ್ಲ ಬ್ಯಾಂಕು ತುಂಬೋದು ಇಲ್ಲ ಇಲ್ಲ ಚಲನನ್ನು ವಿಶೇಷವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದನೇ ಪೇ ಮಾಡಬೇಕು ಇದನ್ನು ಗಮನಹರಿಸಿ ಹಾಗಿದ್ರೆ ಇನ್ನು ಪ್ರವೇಶ ಪತ್ರ ನೋಡಿದರೆ ಅಭ್ಯರ್ಥಿಗಳು ಕರ್ನಾಟಕ ಟಿ ಇ ಟಿ 2027 ಪರೀಕ್ಷೆಯಲ್ಲಿ ಪ್ರವೇಶ ಪತ್ರ ದಿನಾಂಕ 21/10/2027 ನಂತರ ಇಲಾಖಾ ವೆಬ್ಸೈಟ್ www.schooleducation.kr.nic.in ಪಡೆದುಕೊಳ್ಳೋದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯ ಪ್ರವೇಶ ಪತ್ರದಲ್ಲಿ ನಮೂದಿಸಲಾಗಿರುತ್ತೆ ಆದ್ದರಿಂದ ಅಭ್ಯರ್ಥಿಗಳು ಮಾಹಿತಿಯ ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸ ಇದ್ದರೆ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ ಹಾಗೂ ಈ ಸಂಬಂಧ ಉದ್ಭವಿಸೋ ಯಾವ ಸಮಸ್ಯೆಗೂ ಕೇಂದ್ರೀಕೃತ ದಾಖಲಾತಿ ಘಟಕ ಜವಾಬ್ದಾರಿ ಅಲ್ಲ ಅರ್ಹತೆ ಏನು ಪತ್ರಿಕೆ 1 ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಬಂದು 1-5 ತರಗತಿಗೆ ಪಾಠ ಮಾಡುವಂಥವ್ರಿಗೆ ಪಿ ಯು ಸಿ ಸೀನಿಯರ್ ಸೆಕೆಂಡ್ರಿ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 50% ಅಂಕ ತೊಗೊಂಡಿರಬೇಕು 2 ವರ್ಷಗಳ DEI ಅಥವಾ ಡಿ ಎಡ್ ಕೋರ್ಸಿನ ಯಾವುದೇ ಈ ಕೋರ್ಸನ್ನು ಮಾಡಿದರೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವ ಅಥವಾ ದ್ವಿತೀಯ ವರ್ಷದ ಅಂತಿಮ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಅಂದರೆ ಫೈನಲ್ ಸೆಮಿಸ್ಟ್ರಲ್ಲಿ ಇದ್ದೀರಿ ಮಾಡಬಹುದು ಪಿ ಯು ಸಿ ಸೀನಿಯರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕ ತೊಗೋಬೇಕು 4 ವರ್ಷಗಳ ಎಲಿಜಿಬಿಲಿಟಿ ಎಜುಕೇಷನ್ ತೇರ್ಗಡೆ ಹೊಂದಿರತಕ್ಕಂಥವ್ರು ಅಥವಾ ಅಂತಿಮ ವರ್ಷದ ಅಥವಾ ಅಂತಿಮ ಸೆಮಿಸ್ಟ್ರಲ್ಗೆ ಇರುವಂಥವ್ರು ಅಪ್ಲೈ ಮಾಡಬಹುದು ಸೀನಿಯರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕ ಗಳಿಸಿರಬೇಕು ಹಾಗೂ 2 ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ತೇರ್ಗಡೆ ಹೊಂದಿರುವಂಥ ಅಥವಾ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ ಅಂತಿಮ ಸೆಮಿಸ್ಟರ್ನ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಇನ್ನು ಪದವಿಯಲ್ಲಿ ಕನಿಷ್ಠ 50% ಮಾರ್ಕ್ಸ್ ಇರಬೇಕು 2 ವರ್ಷಗಳ ಕೋರ್ಸಿನ ಈ ಕೋರ್ಸ್ ಆಗಿರ್ತದಲ್ಲ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಯಾವುದೇ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ ಅಂತಿಮ ಸೆಮಿಸ್ಟ್ರಲ್ಲಿರುವಂಥವ್ರು ಅಪ್ಲೈ ಮಾಡೋಕ್ಕೆ ಅರ್ಹರಿರ್ತೀರಿ ಪದವಿ ಕನಿಷ್ಠ ಶೇಕಡ 50% ಇರಬೇಕು ಜೊತೆಗೆ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಫೈನಲ್ ಸೆಮಿಸ್ಟ್ರಲ್ಲಿದ್ದರೆ ಅಪ್ಲೈ ಮಾಡಿ ಇನ್ನು ಪತ್ರಿಕೆ 2 ನೋಡಿದರೆ ಅಗತ್ಯ ಇರತಕ್ಕಂಥ ಕನಿಷ್ಠ ವಿದ್ಯಾರ್ಹತೆ 6-8 ತರಗತಿಗಳಿಗೆ ಪಾಠ ಮಾಡುವಂಥವ್ರು ಇವರು ಪದವಿಯಲ್ಲಿ ಕನಿಷ್ಠ 50% ಹೊಂದಿರಬೇಕು ಜೊತೆಗೆ 2 ವರ್ಷಗಳ ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿ ಅಥವಾ ಫೈನಲ್ ಸೆಮಿಸ್ಟ್ರಲ್ಲಿ ಇರುವಂಥವ್ರಿಗೆ ಎಲ್ಲ ಕಡೆ ಇದೇ ಅಪ್ಲೈ ಆಗ್ತದೆ ಇನ್ನು ಇಲ್ಲಿ ನೋಡಿ ಪದವಿಯಲ್ಲಿ ಕನಿಷ್ಠ 50% ಅಂಕ ಇರಬೇಕು ಬಿ ಎಡ್ ಪರೀಕ್ಷೆ ಮುಗಿಸ್ತಂಥವ್ರು ಅಥವಾ ಫೈನಲ್ ಸೆಮಿಸ್ಟ್ರಲ್ಲಿ ಇರೋರು ಅಪ್ಲೈ ಮಾಡ್ಬೋದು ಅಥವಾ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ 50% ಇರಬೇಕು ಜೊತೆಗೆ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ತೆರೆಗಡೆ ಆಗಿರಬೇಕು ಇಲ್ಲ ಫೈನಲ್ ಸೆಮಿಸ್ಟ್ರಲ್ಲಿ ಇದ್ದರೆ ಅಪ್ಲೈ ಮಾಡಿ ಪಿ ಯು ಸಿ ಸೀನಿಯರ್ ಸೆಕೆಂಡ್ರಿಯಲ್ಲಿ ಶೇಕಡ 50% ತೊಗೊಂಡಿರಬೇಕು ಜೊತೆಗೆ 4 ವರ್ಷಗಳ ಪದವಿಯಲ್ಲಿ ತೆರೆಗಡೆ ಹೊಂದಿರಬೇಕು ಇಲ್ಲ ಅಂದರೆ ಫೈನಲ್ ಸೆಮಿಸ್ಟ್ರಲ್ಲಿ ಇದ್ದೀರಿ ಅಥವಾ ಫೈನಲ್ ಇಯರಲ್ಲಿ ಇದ್ದೀರಿ ಅಪ್ಲೈ ಮಾಡಬಹುದು ಇನ್ನು ಪದವಿಯಲ್ಲಿ ಕನಿಷ್ಠ ಶೇಕಡ 50% ಗಳಿಸಿರಬೇಕು ಹಾಗೂ 2 ವರ್ಷಗಳ ಬಿ ಎಡ್ ವಿಶೇಷ ಶಿಕ್ಷಣ ಪದವಿ ತೆರೆಗಡೆ ಹೊಂದಿರತಕ್ಕಂಥವ್ರು ಅಥವಾ ಫೈನಲ್ ಸೆಮಿಸ್ಟರ್ ಯು ಪೀಪಲ್ ಕ್ಯಾನ್ ಅಪ್ಲೈ ಸೂಚನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ವಿಶೇಷ ಅಗತ್ಯವುಳ್ಳ ಅಭ್ಯರ್ಥಿಗಳಿಗೆ ಅರ್ಹ ವಿದ್ಯಾರ್ಹತೆಯಲ್ಲಿ ನಿಗದಿಪಡಿಸಿರುವ ಅರ್ಹ ಅಂಕಗಳಿಗೆ ಶೇಕಡ 5% ವಿನಾಯಿತಿ ಇದೆ ಎಲ್ಲರಿಗೂ 50% ಇದ್ದರೆ ನಿಮಗೊಂದು 45% ಇದ್ದರೆ ನಡೀತದೆ ಎನ್ ಸಿ ಟಿ ಇಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಪದವಿ ಕೋರ್ಸ್ಗಳನ್ನು ಮಾತ್ರ ಕೆ ಎ ಆರ್ ಟಿ ಇ ಟಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೆಚ್ಚಿಸುವ ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ಪರಿಗಣನೆ ಮಾಡ್ತಾರೆ ಆದಾಗ್ಯೂ ಕೂಡ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ ಸಿ ಐಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಬಿ ಎಡ್ ಪದವಿಯನ್ನು ಸಹ ಪರಿಗಣನೆ ಮಾಡುತ್ತಾರೆ ಮೇಲ್ಗಾಣಿಸಿದಂಥ ಕನಿಷ್ಠ ವಿದ್ಯಾರ್ಹತೆ ಭಾಷೆ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳಿಗೆ ಬೋಧಿಸಲ್ಪಡುವಂಥ ಶಿಕ್ಷಕರಿಗೆ ಮಾತ್ರ ಅನ್ವಯ ಆಗುತ್ತೆ 2 ವರ್ಷಗಳ ಡಿ ಎಲ್ ಇ ಡಿ ಕೋರ್ಸಿನ ದ್ವಿತೀಯ ವರ್ಷದ ವಾರ್ಷಿಕ ಅಂತಿಮ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶ ನಿರೀಕ್ಷೆಯಲ್ಲಿರುವ ಹಾಗೂ 2 ವರ್ಷದ ಬಿ ಎಡ್ ಕೋರ್ಸಿನ ಅಂತಿಮ ವರ್ಷದ ಅಂತಿಮ ಸೆಮಿಸ್ಟರ್ನ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ತಾತ್ಕಾಲಿಕವಾಗಿ ಅನುಮತಿ ನೀಡಿದ್ದಾರೆ ಅಂತಿಮ ವರ್ಷದ ಸೆಮಿಸ್ಟರ್ನಲ್ಲಿರುವವರಿಗೆ ನಿಗದಿತ ಅಂಕಗಳನ್ನು ಪಡೆದು ಉತ್ತೀರ್ಣತೆ ಹೊಂದಿದಲ್ಲಿ ಮಾತ್ರ ಶಿಕ್ಷಕರ ಅರ್ಹತಾ ಪ್ರಮಾಣಪತ್ರ ಮಾನ್ಯ ಮಾಡಲಾಗುತ್ತೆ ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗೋದಕ್ಕೆ ಅರ್ಹರಿಲ್ಲ ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿಷಯ ಮತ್ತು ಸ್ವರೂಪ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ
ಪುಸ್ತಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ ಅಂಕ ಒಂದರಂತೆ ಒಟ್ಟು 150 ಬಹು ಆಯ್ಕೆ ಅಂಕಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗೆ 4 ಅಂಕಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತೆ. ಋಣಾತ್ಮಕ ಮೌಲ್ಯಮಾಪನ ಇರಲ್ಲ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2ನೇ ಪತ್ರಿಕೆಯನ್ನು ಒಳಗೊಂಡಿದೆ. 1ರಿಂದ 5ನೇ ತರಗತಿಗೆ ಬೋಧಿಸಲ್ಪಡುವಂಥ ಶಿಕ್ಷಕರಿಗಾಗಿ, 6ರಿಂದ 8ನೇ ಕ್ಲಾಸ್ಗೆ ಪಾಠ ಮಾಡುವಂಥ ಟೀಚರ್ಸ್ಗೋಸ್ಕರ ಪತ್ರಿಕೆ 2. ಇನ್ನು ಇಲ್ಲಿ ಸೂಚನೆಯಲ್ಲಿ ಏನಿದೆ ನೋಡಿ, ಅಭ್ಯರ್ಥಿ 2 ಹಂತ ಅಂದರೆ 1ರಿಂದ 5, 6ರಿಂದ 8 ತರಗತಿಗೆ ಬೋಧಿಸೋದಕ್ಕೆ ಅಪೇಕ್ಷಿಸಿದರೆ ಮೇಲಿನ 2 ಪರೀಕ್ಷೆಗಳಿಗೂ ಹಾಜರಾಗಬಹುದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022 ವೇಳಾಪಟ್ಟಿ ನೋಡಿ, ಪತ್ರಿಕೆ 1/6/11/2022 ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 12 ಗಂಟೆ 2:30 ಪರೀಕ್ಷಾವಧಿ. ಪತ್ರಿಕೆ 2 ಬಂದು ಮಧ್ಯಾಹ್ನ 2:30 ರಿಂದ 2:30. ಇನ್ನು ಪತ್ರಿಕೆ 1, 1ರಿಂದ 5ನೇ ತರಗತಿಗೆ ಪಾಠ ಮಾಡುವಂಥ ಟೀಚರ್ಸ್ಗೆ ಪರೀಕ್ಷಾ ಅವಧಿ 2:30. ವಿಷಯ ಮತ್ತು ಅಂಕ ನೋಡಿ, ಭಾಷೆ 1 ಕಡ್ಡಾಯ, ಬರೀಲೇಬೇಕು ಕನ್ನಡ. 30 ಬಹು ಆಯ್ಕೆ ಪ್ರಶ್ನೆ, 30 ಅಂಕ. ಭಾಷೆ 2 ಇಂಗ್ಲೀಷ ಹಿಂದಿನ ನೋಡಿ, 30 ಬಹು ಆಯ್ಕೆ ಪ್ರಶ್ನೆ, 30 ಆಯಿತಾ, ಅಂಕಗಳು 30. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ 30 ಬಹು ಆಯ್ಕೆ ಪ್ರಶ್ನೆ, 30 ಅಂಕ ಕಡ್ಡಾಯ, ಬರೀಲೇಬೇಕು. ಗಣಿತ ಪರಿಸರ ವಿಜ್ಞಾನ ಇಲ್ಲೂ ಕೂಡ 30. ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳಿಗೆ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ 60 ಅಂಕ 60 ಪ್ರಶ್ನೆಗಳಿರುತ್ತೆ. ಇನ್ನು ಒಟ್ಟು 150 ಬಹು ಆಯ್ಕೆ, 150 ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಹೆಂಗಿರ್ತದೆ ನೋಡಿ. ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ. ಭಾಷೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಈ ಭಾಷೆಯ ಮೂಲಭೂತ ಅಂಶಗಳನ್ನು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿದೆ. ಭಾಷೆಗಳನ್ನು ಆಯ್ಕೆ ಮಾಡುವಾಗ ಭಾಷೆ 1ನ್ನು ಹೊರತುಪಡಿಸಿ ಲಭ್ಯವಿರತಕ್ಕಂಥ ಭಾಷಾ ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅದೇ ವಿಷಯವನ್ನು ದೃಢೀಕರಣ ಪೇಜ್ನಲ್ಲಿ ನಮೂದಿಸಬೇಕು. ಭಾಷೆ 1 ಮತ್ತು ಭಾಷೆ 2 ಒಂದೇ ಭಾಷೆ ಆಗಿರುತ್ತದೆ, ಎಚ್ಚರ ವಹಿಸಬೇಕು. ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಯಲ್ಲಿ ಭಾಷೆ 1 ಮತ್ತು ಭಾಷೆ 2ನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು 6ರಿಂದ 11ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳಂಥ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದಂಥ ಅಂಶಗಳನ್ನು ಒದಗಿಸಿರುತ್ತೆ. ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಈ ವಿಷಯದ ಮೂಲ ಪರಿಕಲ್ಪನೆಯ ಸಮಸ್ಯೆಯನ್ನು ಬಿಡಿಸೋದು ಸಾಮರ್ಥ್ಯ ಮತ್ತು ಬೋಧನಾ ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಇನ್ನು ಪತ್ರಿಕೆ 1ರಲ್ಲಿ ಎಲ್ಲ ಪ್ರಶ್ನೆಗಳು NCERT ರಾಜ್ಯದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತದೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ 10ನೇ ತರಗತಿಗೆ ಸೀಮಿತ ಆಗಿರುತ್ತೆ. ಅಂದರೆ 10ನೇ ತರಗತಿವರೆಗಿನ ಸಿಲೆಬಸ್ ಓದಬೇಕು ಅಂದ ಅಭ್ಯರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಪ್ರಶ್ನೆ ಪತ್ರಿಕೆಯ ಬದಲಾಗಿ ಸಮಾಜ ವಿಜ್ಞಾನದ 60 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇನ್ನು ಪತ್ರಿಕೆ 2ರಲ್ಲಿ ನೋಡಿ ಏನಿದೆ, 6ರಿಂದ 8ನೇ ತರಗತಿಗೆ ಪಾಠ ಮಾಡುವಂಥವ್ರು 2:30 ಇರುತ್ತೆ. 1ನೇ ಭಾಷೆ ಕಡ್ಡಾಯ, 30 ಅಂಕ 30 ಪ್ರಶ್ನೆ. 7ನೇದು ಅಷ್ಟೇ, 30 ಅಂಕ 30 ಪ್ರಶ್ನೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ, 30 ಅಂಕ 30 ಪ್ರಶ್ನೆ. ಗಣಿತ ಮತ್ತು ವಿಜ್ಞಾನ 60 ಮಲ್ಟಿಪಲ್ ಚಾಯ್ಸಸ್ಸಿನ ಪ್ರಶ್ನೆ 60 ಅಂಕ. ಸಮಾಜ ಪಾಠ ಮತ್ತು ಸಮಾಜ ವಿಜ್ಞಾನ 60 ಅಂಕ ಒಟ್ಟು 150 ಆಯಿತಾ. ಇಲ್ಲಿ ನೋಡಿ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಏನಂದ್ರೆ, ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತೆ. ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತೆ. ಭಾಷೆಗಳು ಆಯ್ಕೆ ಮಾಡುವಾಗ ಭಾಷೆ 1ನ್ನು ಹೊರತುಪಡಿಸಿ ಲಭ್ಯ ಇರತಕ್ಕಂಥ ಭಾಷಾ ಆಯ್ಕೆಗಳಿಗೆ ಯಾವುದಾದ್ರೂ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅದೇ ವಿಷಯವನ್ನು ದೃಢೀಕರಣ ಪೇಜ್ನಲ್ಲಿ ನಮೂದಿಸಬೇಕು. ಭಾಷೆ 1 ಮತ್ತು ಭಾಷೆ 2 ಒಂದೇ ಭಾಷೆ ಆಗಿರದಂತೆ ಎಚ್ಚರ ವಹಿಸಬೇಕು. ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಯನ್ನು ಭಾಷೆ 1 ಮತ್ತು ಭಾಷೆ 2 ಸ್ಪಷ್ಟವಾಗಿ ನಮೂದಿಸಬಹುದು. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮದ ವಿಷಯಗಳ ಪ್ರಶ್ನೆಗಳು 1ರಿಂದ 14ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠ, ಸಮಾಜ ವಿಜ್ಞಾನ ಸಂಬಂಧಕ್ಕೆ ಈ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಇನ್ನು ಪರೀಕ್ಷೆ ಹಾಗೂ ಪ್ರಶ್ನೆಗಳು ಗಣಿತ ಮತ್ತು ವಿಜ್ಞಾನದ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ 30 ಅಂಕಗಳ ಪ್ರಶ್ನೆಗಳಿರುತ್ತೆ.
ವಿಭಿನ್ನ ಕಲಿಕೆ ಹಿನ್ನೆಲೆ ಉಳ್ಳಂತ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಒಳಗೊಂಡಿರುತ್ತದೆ. ಪತ್ರಿಕೆ 2 ರಲ್ಲಿ ಎಲ್ಲಾ ಪ್ರಶ್ನೆಗಳು NCERT ರಾಜ್ಯದ 6 ರಿಂದ 10ನೇ ತರಗತಿಯ ಸಂಬಂಧಪಟ್ಟ ಪಠ್ಯವಸ್ತುವನ್ನು ಆಧರಿಸಿರುತ್ತೆ. ಆದರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಹಂತಕ್ಕೆ ಸೀಮಿತ ಆಗಿರುತ್ತೆ. ಪ್ರಶ್ನೆ ಪತ್ರಿಕೆ ಮಾಧ್ಯಮ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತೆ. ಅರ್ಹತಾ ಅಂಕ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣಪತ್ರ ಅಧಿಸೂಚನೆಯಲ್ಲಿ ತಿಳಿಸಿದಂಗೆ ಸಾಮಾನ್ಯ ವರ್ಗ 2A 2B 3A 3B ಈ ಗುಂಪುಗಳಿಗೆ ಸೇರಿರತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 60 ಅಂಕ ಪಡೆದಿರಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ 1 ಇವರಿಗೆ 55% ಇದ್ರೆ ಸಾಕು. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಮುದ್ರಿತ ಅಂಕಪಟ್ಟಿಯನ್ನು ವಿತರಿಸಲ್ಲ. ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದಂಥ ಲಿಂಕ್ನ ಮೂಲಕ ಸುರಕ್ಷತಾ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣಪತ್ರವನ್ನು ಅದರ ಪ್ರತಿಯನ್ನು ಪಡೆದುಕೊಳ್ಳಬೇಕು. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವಂತೆ ನೋಂದಣಿ ಅರ್ಜಿ ಸಂಖ್ಯೆ ಹಾಗೂ ಅಭ್ಯರ್ಥಿಯ ಜನ್ಮದಿನಾಂಕ ನಮೂದಿಸಿ ಗಣಕೀಕೃತ ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದು. ಇನ್ನು ಅಭ್ಯರ್ಥಿಗಳು ಫಲಿತಾಂಶ ಪ್ರಕಟವಾದ 2 ವಾರಗಳ ನಂತರ ಇಲಾಖಾ ವೆಬ್ಸೈಟ್ನಲ್ಲಿ ನೀಡಲಾಗಿರತಕ್ಕಂತಹ ಲಿಂಕ್ ಮೂಲಕ ತಮ್ಮ ಪ್ರಮಾಣಪತ್ರವನ್ನು ಬೇಕಾದಷ್ಟು ಸಂಖ್ಯೆಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಸಂಬಂಧ ಕಚೇರಿಯನ್ನು ಪದೇ ಪದೇ ಸಂಪರ್ಕಿಸುವ ಅಗತ್ಯ ಇಲ್ಲ. ಪ್ರಮಾಣಪತ್ರದಲ್ಲಿ ಮುದ್ರಿತವಾಗಿರುವ QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮೂಲಕ ಪ್ರಮಾಣಪತ್ರದ ನೈಜತೆಯನ್ನು ದೃಢಪಡಿಸಿಕೊಳ್ಬೇಕು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿನ ಅರ್ಹತೆಯನ್ನು ಶಿಕ್ಷಕರ ನೇಮಕಾತಿಯ ಒಂದು ಭಾಗ ಹೊರತು ನೇಮಕಾತಿ ಹಕ್ಕಲ್ಲ ಅನ್ನೋದು ಇಲ್ಲಿ ಹೇಳಲಾಗುತ್ತೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಷಯ ಪರಿಣಿತರ ಸಮಿತಿಯಿಂದ ಪರೀಕ್ಷಾ ಗೌಪ್ಯತೆ ನಿಯಮಗಳನ್ನು ಒಳಪಟ್ಟು ಸಿದ್ಧಪಡಿಸಲಾದಂತಹ ಮುದ್ರಣ ಮುಂಚಿತವಾಗಿ ಸದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇಲ್ಲಿ ಆದಾಗ್ಯೂ ಸಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಆಯ್ಕೆಗಳಲ್ಲಿ ತಪ್ಪಿದ್ದರೆ ಅಥವಾ ಮುದ್ರಣ ದೋಷದಿಂದಾಗಿ ತಪ್ಪುಗಳಾಕಿದರೆ ವಿಷಯ ಪರಿಣಿತರ ಸಮಿತಿ ತೀರ್ಮಾನದಂತೆ ಅಂಥ ಪರೀಕ್ಷೆ ಅಂಕಗಳನ್ನು ಡಿಲೀಟ್ ಮಾಡಲಾಗುತ್ತೆ ಹಾಗೂ ಈ ಥರದ್ದೆಲ್ಲ ಇರುತ್ತೆ. ನೋಡಿ, ಇಷ್ಟೆಲ್ಲ ಅವಕಾಶಗಳಿದೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ. ದಾಖಲೆ ಸಂರಕ್ಷಣೆ, ಇಲ್ಲಿ ದಾಖಲೆ ಸಂರಕ್ಷಣೆ ನೋಡೋಣ. ಕರ್ನಾಟಕ TET 2022 ದಾಖಲೆಗಳನ್ನು ಹಾಗೂ ಅಭ್ಯರ್ಥಿಗಳ OMR ಉತ್ತರ ಪತ್ರಿಕೆಗಳನ್ನು ಪರೀಕ್ಷಾ ಫಲಿತಾಂಶದ ಪ್ರಕಟಣೆಯ ನಂತರ ಪರೀಕ್ಷಾ ನಿಯಮಕ್ಕೆ ಅನುಸಾರವಾಗಿ ಕೇಂದ್ರೀಕೃತ ದಾಖಲಾತಿ ಘಟಕಗಳಲ್ಲಿ 2 ತಿಂಗಳ ಕಾಲ ಸಂರಕ್ಷಿಸಿ ಇಡಲಾಗುತ್ತೆ. ಇನ್ನು ಪ್ರಮುಖ ಸೂಚನೆಗಳು ಏನಿದೆ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ದಿನಾಂಕ 30/9/2022 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಂತಿಮ ದಿನಾಂಕದ ನಂತರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಇನ್ನು ಇಲ್ಲಿ ನಮೂದಿಸಲಾಗಿರ್ತಕ್ಕಂಥ ಜನ್ಮದಿನಾಂಕ, ವಿದ್ಯಾರ್ಹತೆ, ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಲ್ಲಿಸಿರ್ತಕ್ಕಂಥ ವಿವರಗಳು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಲ್ಲೇನಿದೆ ಅದೇ ಫೈನಲ್ಲು ಅಂತ ಆಯಿತಾ. ಜೊತೆಗೆ ಶೈಕ್ಷಣಿಕ ಅರ್ಹತೆ ಅಂಕಗಳನ್ನು ಮಾಹಿತಿ, ಮೀಸಲಾತಿ, ಜನ್ಮದಿನಾಂಕ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯನ್ನು ಸರಿಯಾದ ಮಾಹಿತಿ ನೀಡಬೇಕು. ಅರ್ಜಿಯಲ್ಲಿ ಸರಿಯಾಗಿ ಇನ್ಫಾರ್ಮೇಷನ್ ಫಿಲ್ ಮಾಡಿ. ಆನ್ಲೈನ್ ಅಭ್ಯರ್ಥಿಯ ಸಲ್ಲಿಸಿದ ತಪ್ಪು ಮಾಹಿತಿ ಆಧಾರದ ಮೇಲೆ ಅಭ್ಯರ್ಥಿ ಅರ್ಹತೆ ಹೊಂದದಿದ್ದಲ್ಲಿ ಇದಕ್ಕೆ ಇವರು ಜವಾಬ್ದಾರರಲ್ಲ. ಸದರಿ ಅರ್ಹತಾ ಪರೀಕ್ಷೆ ಸರ್ಕಾರ ಕಾಲಕಾಲಕ್ಕೆ ಹೊರಡಿಸುವ ನಿಯಮಗಳು ಮತ್ತು ತಿದ್ದುಪಡಿಗೆ ಒಳಗೊಂಡಿರುತ್ತೆ. ಇನ್ನು ಆನ್ಲೈನ್ ಅರ್ಜಿಯ ಪ್ರತಿ, ಪ್ರವೇಶ ಪತ್ರ, ಶುಲ್ಕ ಪಾವತಿಸಿದ ಚಲನ್ ಪ್ರತಿ ಹಾಗೂ ಇತರ ದಾಖಲೆಗಳನ್ನು ಸದರಿ ಶಿಕ್ಷಕ ಅರ್ಹತಾ ಪರೀಕ್ಷೆ ಮುಗಿಯುವ ತನಕ ನಿಮ್ಮ ಹತ್ರ ಇಟ್ಕೊಳ್ಳಿ. ದುರ್ನಡತೆಯಿಂದ ಹೊರಗೆ ಹಾಕ್ತಾರೆ. ಸೊ ಟೀಚರ್ಸ್, ಯು ಹ್ಯಾವ್ ಟು ಬಿ ರೆಸ್ಪೆಕ್ಟಿವ್ಲಿ ಇರಬೇಕು ನಿಮ್ಮಲ್ಲಿ, ಆಯಿತಾ. ಇನ್ನು ಕರ್ನಾಟಕ TET 2022ರಲ್ಲಿನ ಪ್ರಮುಖ ವಿಷಯಗಳು ಏನು ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ನಾನು ವೆಬ್ಸೈಟ್ ಅಡ್ರೆಸ್ ಹೇಳಿದ್ದೀನಿ, www.schooleducation.kr.nic.in. ಇಲ್ಲಿ 1/9/2022 ರಿಂದ 30/9/2022 ಅರ್ಜಿ ಹಾಕಿ. ಶುಲ್ಕ ಪಾವತಿ ಕೊನೆ ದಿನಾಂಕ 30/9/2022. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅವಧಿ ಬಂದು 11/10/2022 ರಿಂದ ಪರೀಕ್ಷಾ ದಿನಾಂಕದವರೆಗೆ. ಪರೀಕ್ಷಾ ದಿನಾಂಕ 6/11/2022. ಪರೀಕ್ಷಾ ಕೇಂದ್ರ ನಿಮಗೆ ಹಾಲ್ ಟಿಕೆಟಲ್ಲಿ ಗೊತ್ತಾಗುತ್ತೆ. ಪರೀಕ್ಷಾ ದಿನದಂದು ತರಬೇಕಾದ ವಸ್ತು ಪ್ರವೇಶ ಪತ್ರ ಮತ್ತು ಒಳ್ಳೆಯ ಗುಣಮಟ್ಟದ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟಿನ ಪೆನ್ನು, ಬೇರೆ ಏನು ತರಬೇಡಿ ಆಯಿತಾ. ಪರೀಕ್ಷಾ ವೇಳಾಪಟ್ಟಿ ನೋಡಿ, ಪರೀಕ್ಷಾ ಕೊಠಡಿ ಪ್ರವೇಶಿಸುವಂಥ ಸಮಯ 9 ಗಂಟೆ, ಪತ್ರಿಕೆ 1ಕ್ಕೆ, ಪತ್ರಿಕೆ 2 1:30 ಮಧ್ಯಾಹ್ನ. ಪ್ರವೇಶ ಪತ್ರಗಳ ಪರಿಶೀಲನೆ 9 ಗಂಟೆಯಿಂದ 9:15 ಮಾರ್ನಿಂಗ್. ಇಲ್ಲಿ 2ನೇ ಪತ್ರಿಕೆಯಲ್ಲಿ 1:30 ರಿಂದ 1:45. ಪರೀಕ್ಷಾ ಪುಸ್ತಿಕೆಗಳ ವಿತರಣೆ 9:15 ರಿಂದ
ಶುರುವಾಗುತ್ತೆ. ಪತ್ರಿಕೆ ಒಂದು, ಪತ್ರಿಕೆ ಎರಡು 1:45 ಶುರುವಾಗುತ್ತೆ. ಉತ್ತರ ಪತ್ರಿಕೆಗಳನ್ನು ಒಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗೆಯೋದು 9:25 AM ಇಂದ 1:55 PM. ಪರೀಕ್ಷಾ ಕೊಠಡಿಯಲ್ಲಿ ಕೊನೆಯ ನಮೋದು 9:30 AM ಇಂದ 2 ಗಂಟೆವರೆಗೂ ಎರಡನೇ ಪತ್ರಿಕೆಯಲ್ಲಿ. ಪರೀಕ್ಷಾ ಪ್ರಾರಂಭ 9:30 ಒಂದೆದ್ದು, ಎರಡನೇ ಪೇಪರು 2 ಗಂಟೆಗೆ ಶುರುವಾಗುತ್ತೆ. ಪರೀಕ್ಷೆ ಮುಕ್ತಾಯ 12 ಗಂಟೆಗೆ ಫಸ್ಟ್ ಪೇಪರ್ ಮುಗಿಯುತ್ತೆ. ಸೆಕೆಂಡ್ ಪೇಪರ್ ಕಂಡು 4:30 ಮುಗಿಯುತ್ತೆ. ಓಕೆ, ಹಾಗಿದ್ರೆ ಎಕ್ಸಾಮ್ ಹೇಗಿರುತ್ತೆ, ಏನು ಮಾಡಬೇಕು ಎಲ್ಲನ ನೋಡಿ. ಜೊತೆಗೆ ನಮ್ಮಲ್ಲಿ ಈ ಎಕ್ಸಾಮ್ಸ್ಗಳಿಗೆ ತರಬೇತಿ ಆಗ್ತಾ ಇದೆ, ಅಡ್ಮಿಷನ್ಗಳು ಈಗಾಗಲೇ ಆನ್ ಆಗಿಬಿಟ್ಟಿದೆ. ಎಲ್ಲ ಸ್ನೇಹಿತರಿಗೆ ಮಾಹಿತಿಯನ್ನು ತಲುಪಿಸೋದನ್ನು ಮರಿಬೇಡಿ. ಮತ್ತು ನಮ್ಮ ಸ್ಕ್ರೋಲನ್ನು ಚೆಕ್ ಮಾಡಿ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ದೂರವಾಣಿ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಥ್ಯಾಂಕ್ ಯು.